ಕಳೆದ ಬಾರಿ ಬಿ ಪಿ ಎಲ್ ಕಾರ್ಡಲ್ಲಿ ಇಪ್ಪತ್ತೈದು ಕೆ ಜಿ ಸಿಗ್ತಾ ಇದ್ದು ಹದಿನೈದು ಕೆ ಕೆ ಜಿಗಳಿತ್ತು ಹತ್ತು ಕೆ ಜಿ ಇದ್ದದ್ದು ಎ ಪಿ ಎಲ್ಲಲ್ಲಿ ಏಳು ಕೆ ಜಿಗಳಿತ್ತು ಅದು ಕಳೆದ ಬಾರಿ ಆಗಿತ್ತು ಈ ಬಾರಿ ಐದು ಕೆ ಜಿ ಅಕ್ಕಿಯನ್ನು ಅಂತ್ಯೋದಯ ಮತ್ತು ಬಿ ಪಿ ಎಲ್ಗೆ ಕೊಟ್ಟಿದೆ ಕೊಟ್ಟಿದೆ ಅಂತ ಅನ್ನುವಂಥದ್ದು ಉಚಿತ ಅಕ್ಕಿಯನ್ನು ಕೊಟ್ಟಿರುವಂಥದ್ದು ಬಟ್ ಇದು ಎಲ್ಲಿವರೆಗೆ ಇಷ್ಟು ಸಾಕಾಗ್ತದ ಅನ್ನೋದು ಇದು ನಿರೀಕ್ಷೆಗಳಿದೆ ಆದರೆ ನಾವು ಕಾರ್ಯಕರ್ತರು ಕೂಡ ಲೋಕಲ್ ಜನಸಂಘ ಜನಸಂಘದ ಒಟ್ಟು ಸಂಘ ಸಂಸ್ಥೆಗಳ ಜೊತೆ ಲೋಕಲ್ ಕೆಲವು ಸಮಾಜ ಸೇವಕರ ಜೊತೆ ಮಾತುಕತೆಯನ್ನು ಮಾಡಿಕೊಂಡು ಸೇವಾ ಕಾರ್ಯ ಮಾಡ್ತಾ ಇದ್ದೇವೆ ಅದನ್ನು ನಾವು ಪ್ರಚಾರ ಮಾಡ್ತಾ ಇಲ್ಲ ಜಾಸ್ತಿ ಅಷ್ಟೇ ನಮ್ಮ ಜನಪ್ರತಿನಿಧಿಗಳು ಅದು ತಾಲೂಕ್ ಪಂಚಾಯತ್ ಮೆಂಬರ್ ಇರ್ಬೋದು ಜಿಲ್ಲಾ ಪಂಚಾಯತ್ ಇರ್ಬೋದು ಶಾಸಕರು ಇರ್ಬೋದು ಎಲ್ಲಿ ಅವಶ್ಯಕತೆ ಇದೆ ಈಗ ಕಳೆದ ಸಂದರ್ಭದಲ್ಲಿ ನೀವು ಕಿಟ್ಗಳನ್ನು ನಾವು ಹಂಚಿದ್ದೇವೆ ನೀವು ನೋಡಿರ್ಬೋದು ನೀವು ಮಾಧ್ಯಮದಲ್ಲೂ ಕೂಡ ತುಂಬ ವರದಿಯಾಗಿತ್ತು ಅನೇಕ ಜನ ಬೇರೆ ಬೇರೆ ಊರಿನವ್ರು ಬಂದಿದ್ದರು ವಾಪಸ್ ಹೋಗುವಾಗ ಬಸ್ಸಿನಲ್ಲಿ ಜನರಿಗಿಂತ ಜಾಸ್ತಿ ಕಿಟ್ಟುಗಳೇ ಸಂಗ್ರಹ ಆಗಿತ್ತು ಹೌದು ಕೋವಿಡ್ ಏನಿದ್ರು ಅದರ ಬಗೆಗೆ ಒಂದು ವೈದ್ಯಕೀಯ ಪ್ರಪಂಚ ಒಂದು ಸ್ಪಷ್ಟವಾದಂತಹ ನಿರ್ಣಯ ತೆಗೆದುಕೊಂಡಾಗ್ಲೇನೆ ಒಂದು ಆಡಳಿತಾತ್ಮಕವಾಗಿ ಏನ್ ಮಾಡ್ಬೇಕಾಗಬಹುದು ಅಂತ ಅನ್ನೋದು ತಮ್ಮ ಅಭಿಪ್ರಾಯ ಈ ಸಂದರ್ಭ ಈಗ ತಾತ್ಕಾಲಿಕವಾಗಿ ಕಲಾವಿದರಿಗಂತ ಪರಿಹಾರ ಕೊಟ್ಟಿದ್ದಾರೆ ರಾಜ್ಯ ಸರ್ಕಾರ ಆದ್ರೆ ಅದು ಸಾಕಾಗೋದಿಲ್ಲ ಪರಿಹಾರ ಅದು ಆಗುವಷ್ಟು ದಿನಸಿ ಸಾಕಾಗುವುದಿಲ್ಲ ಅಷ್ಟೇ ಆದ್ರೆ ಅದಕ್ಕಿಂತ ಜಾಸ್ತಿ ಮಾಡಬೇಕಾದ್ರೆ ನಮ್ಮ ಒಟ್ಟು ಸರ್ಕಾರ ಕೂಡ ಗಮನಿಸಬೇಕು ಸರ್ಕಾರದ ಕೂಡ ಆರ್ಥಿಕ ವ್ಯವಸ್ಥೆ ಇರಬೇಕು ಆದ್ರೆ ನಿರೀಕ್ಷೆಗಳು ನಮ್ಮ ತುಂಬಾ ಇದೆ ಆದ್ರೆ ಸರ್ಕಾರವಾಗಿ ಏನು ಮಾಡಬೇಕು ಅದು ಕೂಡ ಸ್ವಲ್ಪ ಆಲೋಚನೆ ಮಾಡಬೇಕಾಗತ್ತೆ ನಾವು ಇಲ್ಲಿಯ ಜಿಲ್ಲೆಯ ಸಾಂಸ್ಕೃತಿಕ ನಮ್ಮ ಕಲಾವಿದರ ಬಗ್ಗೆ ನಮ್ಮ ಸಂಸದರು ಗಮನಕ್ಕೆ ತರ್ತಾರೆ ಮುಖ್ಯಮಂತ್ರಿಗಳ ಗಮನಕ್ಕೆ ತರ್ತಾರೆ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಗಮನಕ್ಕೆ ಬರ್ಬೋದು ಓಕೆ ಅದು ಕಾನೂನು ಮೀರಿರ್ಬಹುದು ವಾಹನಗಳು ಸೀಸಾಗಿವೆ ಅಪೆಡೆಮಿಕ್ ಆ್ಯಕ್ಟ್ನ ಪ್ರಕಾರ ಅವರಿಗೆ ಐದು ವರ್ಷದ ಸಜೆ ಆಗುವಂಥ ಕೆಲವು ಸಾಧ್ಯತೆಗಳೆಲ್ಲ ಇವೆ ಅಂತ ಅನ್ನುವಂಥದ್ದು ಬಹುಶಃ ತಮಗೆ ಒಂದಷ್ಟು ಫೋನುಗಳು ಬರಬಹುದು ಬಂದಿರಬಹುದು ಸುದರ್ಶನ ನಾನು ಗಾಡಿ ಒಳಗಿದೆ ಅದನ್ನೊಂದು ಬಿಡಿಸಿಕೊಡಿ ಹೇಳಿ ಸೊ ಏನು ಏನು ಮಾಡ್ಬೋದು ಇಂಥ ಸಂದರ್ಭದಲ್ಲಿ ಅದಕ್ಕೂ ನಾವು ಯೋಚನೆ ಮಾಡ್ತಾ ಇದ್ದೇವೆ ಒಟ್ಟು ನಮ್ಮಲ್ಲಿ ಕೂಡ ಕಾನೂನು ಪ್ರಕೋಷ್ಠ ಇದೆ ನಮ್ಮ ಜೊತೆ ವಕೀಲರು ಇದ್ದಾರೆ ಅವ್ರ ಜೊತೆ ಮಾತುಕತೆ ಮಾಡಿಕೊಂಡು ಅದರಲ್ಲಿ ಫೈನ್ ಮಾನದಂಡ ಎಲ್ಲ ಇದೆ ಸ್ವಲ್ಪ ಅದನ್ನು ಕನ್ಸೆಷನ್ ಎಲ್ಲ ಮಾಡಿಕೊಂಡು ನಮ್ಗೆ ಈಗಾಗಲೇ ನಾವು ತುಂಬಾ ಸಹಕಾರ ಕೊಟ್ಟಿದ್ದೇವೆ ಎಷ್ಟೋ ಜನರಿಗೆ ಖಂಡಿತ ಮಾಡ್ತೀವಿ ಪ್ರೈವೇಟ್ ಹಾಸ್ಪಿಟಲ್ಗಳಿಂದ ದೂರುಗಳೆಲ್ಲ ಬರ್ತಾ ಇರುವಂತದ್ದು ಬಿಲ್ಗಳನ್ನು ಜಾಸ್ತಿ ಬಿಲ್ ಅದಕ್ಕೋಸ್ಕರ ನಾವು ಅಲ್ಲಿ ನೋಡಲ್ ಆಫೀಸರ್ ಅನ್ನು ನಾವು ನೋಡಲ್ ಅಧಿಕಾರಿಗಳನ್ನು ನೇಮಕ ಮಾಡಿದ್ದೀವಿ ಪ್ರತಿಯೊಂದು ಹಾಸ್ಪಿಟಲ್ ನೋಡಲ್ ಅಧಿಕಾರಿ ಇದ್ದಾರೆ ಅವರ ಮುಖಾಂತರ ಮಾಡ್ತಾ ಇದೆ ಮತ್ತೆ ಈಗ ನಾನು ನಿಮ್ಮ ನಿಮ್ಮ ವಾಹಿನಿಯ ಮುಖಾಂತರ ಹೇಳ್ತಾ ಇದ್ದೀನಿ ಎಲ್ಲಾದರೂ ಬಿಲ್ ಅದರ ಸಂಪೂರ್ಣ ಬಿಲ್ ತಂದು ನಮ್ಮ ಕಚೇರಿಗೆ ಮುಟ್ಟಿಸಿದ್ರೆ ಅದನ್ನ ವೆರಿಫಿಕೇಶನ್ ಮಾಡುವಂತ ಕೆಲಸ ಜಿಲ್ಲಾಡಳಿತ ಖಂಡಿತ ಅಥವಾ ಖಂಡಿತ ಖಂಡಿತ ಮಾಡ್ತಾರೆ ಇದು ಒಂದೊಂದೊಂದೊಂದು ವಿಭಾಗವನ್ನು ತೆಗೆದುಕೊಂಡಾಗ ಇವತ್ತು ಬಹಳ ದೊಡ್ಡ ಒಂದು ಸಮಸ್ಯೆಯ ಕೂಪದಲ್ಲಿ ಇವತ್ತು ಬೀಳ್ತಾ ಇದೆ ಆರ್ಥಿಕವಾದಂತಹ ಜಂಜಾಟದಲ್ಲಿ ಅವರು ಬೀಳ್ತಾ ಇದ್ದಾರೆ ಪ್ರಾರಂಭದಲ್ಲಿ ನಿಮಗೆ ಉಲ್ಲೇಖ ಮಾಡಿದೆ ಜನಸಂಖ್ಯೆ ದೇಶ ದೇಶದ ನಮ್ಮ ಭೂಭಾಗ ಒಟ್ಟು ಆರ್ಥಿಕ ಸಂಪನ್ಮೂಲ ಇದನ್ನೆಲ್ಲ ಗಮನಿಸಿದಾಗ ಜನಸಂಖ್ಯೆ ದೊಡ್ಡದು ಅದಕ್ಕೆ ಪೂರಕವಾಗಿ ಬಜೆಟ್ ಗಿಜೆಟ್ ಎಲ್ಲ ಮಾಡಲಿಕ್ಕೆ ನಮ್ಮ ಸ್ವಲ್ಪ ಸಮಸ್ಯೆ ಇದೆ ಖಂಡಿತ ಕೂಡ ಆಗುತ್ತೆ